ಕೆಲವೇ ಕೆಲವು ಕ್ಷಣಗಳಲ್ಲಿ ವಿಜಯಪುರಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಬರಲಿದ್ದಾರೆ. ವಿಜಯಪುರದ ಸೈನಿಕ ಶಾಲೆಯ ಆವರಣದಿಂದ ಪ್ರಧಾನಮಂತ್ರಿಗಳು ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ. ಜಿಲ್ಲೆಯ 8 ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಚಾರ ಮಾಡುತ್ತಾರೆ. ಪ್ರಧಾನಮಂತ್ರಿಗಳ ಸ್ವಾಗತಕ್ಕೆ ವಿಜಯಪುರ ಜಿಲ್ಲೆ ಬಹಳ ಭವ್ಯವಾಗಿ ಸಜ್ಜಾಗಿದೆ. ಕೆಲವೇ ಕೆಲವು ಕ್ಷಣಗಳಲ್ಲಿ ವಿಜಯಪುರಕ್ಕೆ ಪ್ರಧಾನಮಂತ್ರಿಗಳು ಬರಲಿದ್ದಾರೆ. ವಿಜಯಪುರದ ಸೈನಿಕ ಶಾಲೆಯ ಆವರಣದಿಂದ ಬಹಳ ದೊಡ್ಡ ಮಟ್ಟದ ಪ್ರಚಾರ ಶುರುವಾಗುತ್ತೆ. ಬೀದರ್ ಆಯಿತು, ಬೀದರ್ನ ನಂತರದಲ್ಲಿ ಈಗ ಬಿಜಾಪುರ ಅಥವಾ ವಿಜಯಪುರ. ವಿಜಯದ ಸರಮಾಲೆ ಬಿಜೆಪಿಗೆ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಮತಬೇಟೆಯನ್ನು ಉತ್ತರ ಕರ್ನಾಟಕದಲ್ಲಿ ಶುರು ಮಾಡಿಕೊಂಡಿದ್ದಾರೆ. ಮೊದಲ ಚರಣವಾಗಿ ಮೊದಲ ಭಾಗವಾಗಿ ಎಡಗಡೆ ಭಾಗದ ಫೂಟೇಜ್ಗಳನ್ನು ತಾವೇನು ಗಮನಿಸ್ತಾ ಇದ್ದೀರಿ. ಪ್ರಧಾನಮಂತ್ರಿಗಳ ಆಗಮನಕ್ಕೆ ಸರ್ವಸನ್ನದ್ಧವಾಗಿರುವ ಸೈನಿಕ ಶಾಲೆಯ ಆವರಣದ ಫೂಟೇಜಸ್ಗಳು ನಿಮ್ಮ ಮುಂದೆ ನಾವು ಬಿಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಂದೋಬಸ್ತು, ಎಸ್ ಪಿ ಜಿ ಸ್ಕ್ವಾಡು, ಅದರ ಜೊತೆಗೆ ಲಕ್ಷಾಂತರ ಲಕ್ಷಾಂತರ ಜನ ಸೇರುವ ಎಲ್ಲ ಸಾಧ್ಯತೆಗಳು ವಿಜಯಪುರದಲ್ಲಿ. ಇನ್ನು ಚುನಾವಣೆಗೆ ಅಬ್ಬಬ್ಬಾ ಅಂದ್ರೆ 10ರಿಂದ 11 ದಿನ ಮಾತ್ರ ಬಾಕಿ ಉಳ್ಕೊಂಡಿದೆ. ಜಾಸ್ತಿ ದಿನ ಬಾಕಿ ಉಳ್ಕೊಂಡಿಲ್ಲ. ಆ ಕಾರಣಕ್ಕಾಗಿ ಪ್ರಧಾನಮಂತ್ರಿಗಳು ಈಗ ಉತ್ತರ ಕರ್ನಾಟಕದಿಂದ ಶುರು ಮಾಡಿ ನಂತರದಲ್ಲಿ ಅವರ ಟ್ರಾವೆಲ್ ಪ್ಲ್ಯಾನ್ ಏನಿದೆ ಅದು ಬೆಂಗಳೂರಿಗೂ ಕೂಡ ಬರುತ್ತೆ, ಚನ್ನಪಟ್ಟಣಕ್ಕೂ ಕೂಡ ಹೋಗುತ್ತೆ. ಹಳೆ ಮೈಸೂರು ಭಾಗ ಬಹಳ ಪ್ರಮುಖವಾಗಿ ಬಿಜೆಪಿ ಕಣ್ಣಿಟ್ಟಿರುವ ಜಾಗಗಳಲ್ಲಿ ಒಂದು.